கொடுகை தானே சின்னத மகனு இவனு அத்புத ஜ்ஞானி ஜனசேவெகெந்தே ஹுட்டிருவா தேவரா குலவோ இவர நெரளே படவரிகே நூரானியா பலவோ ஈ மண்ணிகு இவரா ருணவைத்தே பிரத்தி உசிரு இவரனே நுடிதைத்தே ஜெயரத்னா वज्रा नागमणि मुत्तु रत्नगला गणि जनर मनसिन प्रतिध्वनि कन्नड कुलदा कन्नणि दैवा गेद्द मुनि जीवा कायोदणि मण्णे निनगे चिररुणि यमन तडेयो राजनि धरेगे वलिद सौभाग्यनि कोटि गंदो मनतनवो दानवे इवरिगे सिरितनवो न्याय नीतिगे कन्नडियो सत्य धर्मके मुन्नुडियो ಗುಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ ನಿನ್ನ ಕುಲವು ಎಂದು ನಗುತ್ತಿರಲಿ ನಮ್ಮ ಆಯಸ್ಸಲ್ಲದ ಭಾಗ ನಿಂದಿರಲಿ ಮನಸ ಜಾತಿಗೆಂದು ನೋವ ಕಲೆಯಲೆಂದು ಧರೆಗೆ ಇಳಿದಿರೋ ಮಾಧವ ನೀನು ಹರಸಿದರೆ ಮಳೆ ಬೆಳೆಯ ಕೊಡುಗಳು ಇಳೆ ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ ಪಾಪ ಕರ್ಮವ ಕಳೆದು ಬಿಡು ಗಂಗೆ ಅಂಶವು ನಿಂದು ದೊರೆ ನೀನು ಸಹಿತ ನಾನು ಇವತ್ತೇನು ನಮ್ಮ ರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಏನು ಭಯಂಕರವಾದಂತಹ ಈ COVID-19 ಏನು ಬಂದಿದೆ ಅದರ ಒಂದು ತೊಲಗಿಸಬೇಕು ಅದನ್ನು ಹೋಗಲಾಡಿಸಬೇಕು ನಮ್ಮ ದೇಶದಿಂದ ಅನ್ನುವಂಥ ಒಂದು ಸಂದೇಶವನ್ನೇನು ಮನವಿಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಮಾಡೋದ್ರ ಮುಖಾಂತರ ಪ್ರತಿಯೊಂದು ಗ್ರಾಮಗಳಿಗೂ ಸಹಿತ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅದೇ ರೀತಿ ಇವತ್ತು ನಾನು ನಮ್ಮ ಕ್ಷೇತ್ರದ ಕೂಗನಪಳ್ಳಿ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರುವುದರ ಮುಖಾಂತರ ಈ ಒಂದು ಏನು ಆರೋಗ್ಯ ಇಲಾಖೆಯ ಕಾರ್ಯಕರ್ತರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರ ಜೊತೆಗೆ ಈ ಭಾಗದ ಈ ಗ್ರಾಮದ ಹಿರಿಯರು ಕೂಡಿಕೊಂಡು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಏನು ಸೌಕರ್ಯವನ್ನು ಕೊಡೋದ್ರ ಮುಖಾಂತರ ಬಂದಂಥ ಏನು ರೋಗಿಗಳಿಗೆ ಒಂದು ಒಳ್ಳೆಯ ರೀತಿಯ ಸೌಕರ್ಯವನ್ನು ಕೊಟ್ಟು ಅವರನ್ನು ಆರಾಮ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ EPHCಯಲ್ಲಿ 12 ಗ್ರಾಮಗಳು ಬರ್ತವೆ 12 ಗ್ರಾಮಗಳು ಸಹಿತ ಈಗ ಸುಮಾರು ನಮ್ಮ ವೈದ್ಯರು ಹೇಳಿದಾಗೆ ಸಾಕಷ್ಟು ಬಂದಂಥ ರೋಗಿಗಳ ಕಫ ಮತ್ತು ಬ್ಲಡ್ ರಕ್ತವನ್ನು
ತಪಾಸಣೆ ಕಳಿಸಿದಾಗ ಅವೆಲ್ಲವೂ ಸಹಿತ ನೆಗೆಟಿವ್ ಬಂದಿದ್ದಾವೆ. ಇದರಲ್ಲಿ ಯಾವುದೇ ಒಂದು ಪಾಸಿಟಿವ್ ಇರುವಂಥ ಒಂದು ಅವಕಾಶ ಇಲ್ಲ. ಆದ ಕಾರಣ ನಮ್ಮ ಜಿಲ್ಲೆಯಲ್ಲಿ ಅದರಲ್ಲಿ ಸಹಿತ ನಾವು ಒಂದು ಸಂತೋಷದಿಂದ ಹೇಳೋದಂದ್ರೆ ಕೊಪ್ಪಳ ಜಿಲ್ಲೆಗೆ ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಕೊರೋನಾ ರೋಗದ ಪಾಸಿಟಿವ್ ಕೇಸುಗಳು ಬಂದಿಲ್ಲ ಅನ್ನುವಂಥದ್ದು ಬಹಳ ಸಂತೋಷ ಸಂಗತಿ. ಆದ ಕಾರಣ ಎಲ್ಲರೂ ನಮ್ಮ ಮನೆಯಲ್ಲೇ ಇದ್ದು ವಿಶೇಷವಾಗಿ ಗುಂಪು ಗುಂಪು ಇಲ್ಲದೇ ಇವತ್ತು ಮಾಸ್ಕ್ ಧರಿಸಿಕೊಂಡು ಅಡ್ಡಾಡೋದ್ರ ಮುಖಾಂತರ ಅವಶ್ಯಕತೆ ಬಿದ್ದಲ್ಲಿ ಹೊರಗೆ ಬಂದು ಮಾಸ್ಕ್ಗಳನ್ನು ಧರಿಸೋದ್ರ ಮುಖಾಂತರ ಕಾರ್ಯ ಮಾಡಿದಾಗ ಮಾತ್ರ ನಾವು ಇಡೀ ನಮ್ಮ ಜಿಲ್ಲೆಯಿಂದ ನಮ್ಮ ರಾಜ್ಯದಿಂದ ನಮ್ಮ ದೇಶದಿಂದ ಈ ಭಯಂಕರವಾದಂಥ ಕೊರೋನಾ ರೋಗವನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ. ದೇಶದ ಪ್ರಧಾನಮಂತ್ರಿಗಳು ಕೊರೋನಾ ವೈರಸ್ ಜಾಗೃತಿ ಬಗ್ಗೆ ಇವತ್ತೇನು ಎರಡು ಹಂತದ ಲಾಕ್ಡೌನ್ ಘೋಷಣೆ ಆಯಿತು. ಇವತ್ತು ನಾವು ಎರಡನೇ ಹಂತದ ಲಾಕ್ಡೌನಲ್ಲಿ ಮೇ 3ರವರೆಗೆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಕ್ಷೇತ್ರಾದ್ಯಂತ ನಮ್ಮ ಶಾಸಕರು ಪ್ರತಿಯೊಂದು PSCಗೆ ಆನೆಗುಂದಿ ಇರ್ಬೋದು, ವೆಂಕಟಗಿರಿ ಇರ್ಬೋದು, ಬೊಮ್ಮಾಳ ಇರ್ಬೋದು, ಇಲ್ಕಲ್ಗಡೆ ಇರ್ಬೋದು, ಕಿನ್ನಾಳ ಇರ್ಬೋದು, ಅದರಂತೆ ನಮ್ಮ ಕೂಕನಪಳ್ಳಿಯ ಕಲ್ತಾವರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೂಕನಪಳ್ಳಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಈಗಾಗಲೇ ಎರಡನೇ ಸಲ ಭೇಟಿಯನ್ನು ನೀಡ್ತಾ ಇದ್ದೀವಿ. ಇವತ್ತು ಕೊರೋನಾ ಜಾಗೃತಿ ಬಗ್ಗೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ಸಹ ಶಾಸಕರು ಈಗಾಗಲೇ ಎಲ್ಲ ಕಡೆ ತೆರಳಿ ಸ್ವತಃ ಮೀಟಿಂಗ್ ಮಾಡಿ ಅಲ್ಲಿ ಜಾಗೃತಿ ಬಗ್ಗೆ ತಮ್ಮ ಸಲಹೆ ಸೂಚನೆಗಳನ್ನು ನೀಡ್ತಾ ಅಲ್ಲಿ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ. ಇವತ್ತು ನಾವು ಕ್ಷೇತ್ರಾದ್ಯಂತ ಗ್ರಾಮೀಣ ಮಂಡಲದ 19 ಗ್ರಾಮ ಪಂಚಾಯತ್ಗಳು ಮತ್ತು 7 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನಮ್ಮ ವ್ಯಾಪ್ತಿಗೆ ಬರ್ತಾ ಇದ್ದಾವೆ. ಇವತ್ತು ನಾವು ಆಗ ಇವತ್ತಿಗೆ 28ನೇ ದಿನ, ಇವತ್ತು ನಾವು 28 ದಿನಗಳ ಕಾಲ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕಿರ್ಬೋದು, ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಟಾಸ್ಕ್ ಫೋರ್ಸ್ ಕಮಿಟಿಗೂ ದಿನಾಲೂ ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆಯನ್ನು ಶಾಸಕರ ವೈಯಕ್ತಿಕ ಒಂದು ಖರ್ಚಿನಿಂದ ಇವತ್ತು ನಡೀತಾ ಇದೆ. ಅದೇ ರೀತಿ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಸಹ ಮಾಸ್ಕನ್ನು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಸ್ಯಾನಿಟೈಸರ್ ಸಹ ವಿತರಣೆ ಆಗಿದೆ. ಈಗ ನಾವು ನೀವು ಹೇಳೋದಷ್ಟೇ, ಇವತ್ತು ಪ್ರತಿಯೊಂದು ಸಾರ್ವಜನಿಕರು ಇವತ್ತು ಏನು ಕೊರೋನಾ ಲಾಕ್ಡೌನ್ಗೆ ತಾವೆಲ್ಲ ಸಹಕಾರ ಕೊಟ್ಟು ಇವತ್ತು ಲಾಕ್ಡೌನ್ ಯಶಸ್ವಿಗೊಳಿಸಿ ಈ ರೋಗವನ್ನು ಮುಕ್ತಗೊಳಿಸುವಲ್ಲಿ ಎಲ್ಲರೂ ಕೆಲಸ ಮಾಡಬೇಕು ಅಂತೇಳಿ ಶಾಸಕರ ಪರವಾಗಿರ್ಬೋದು, ನಮ್ಮ ಪಕ್ಷದ ಪರವಾಗಿರ್ಬೋದು, ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ.